ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಬಳಲುತ್ತಿದೆ ಕರ್ನಾಟಕ. ಕಳೆದ ಒಂದು ವರ್ಷದಿಂದ ಸರ್ಕಾರ ಎಲ್ಲಾ ವಿಧದಲ್ಲಿ ವಿಫಲವಾಗಿದೆ. ಒಂದು ವರ್ಷದಿಂದ ಅಭಿವೃದ್ಧಿ ಇಲ್ಲ, ಹೂಡಿಕೆ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಮ್ಮ ರಾಜ್ಯ ಸೊರಗುತ್ತಿದೆ ಅಥವಾ ಬಳಲುತ್ತಿದೆ ಅಂತ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೂರಿದ್ದಾರೆ. ಅಲ್ಲದೆ ವಾಗ್ದಾಳಿ ನಡೆಸಿದಂತಹ ಅವರು ಒಂದು ವರ್ಷದಿಂದ ನಮ್ಮ ರಾಜ್ಯದ ಯಾವುದೇ ನಗರಗಳಲ್ಲಿ ಅಥವಾ ಯಾವುದೇ ಗ್ರಾಮ ಪ್ರದೇಶಗಳಲ್ಲಿ ಯಾವ ತರಹದ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಅಥವಾ ಯಾರು ಕೂಡ ಆಚೆಯಿಂದ ಬಂದು ಇಂಡಸ್ಟ್ರಿಯಲ್ ಅನ್ನು ಡೆವಲಪ್ ಮಾಡಿಲ್ಲ, ಜೊತೆಗೆ ಯಾವುದೇ ತರಹದ ಹೂಡಿಕೆಗಳನ್ನು ಹಾಕಿಲ್ಲ, ಇವರಿದ್ರೆ ನಮ್ಮ ದೇಶ ದಿವಾಳಿಯದ್ದು ಹೋಗುತ್ತೆ, ನಮ್ಮ ರಾಜ್ಯ ದಿವಾಳಿಯದ್ದು ಹೋಗುತ್ತೆ ಎನ್ನುವಂತಹ ಮಾತನ್ನ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ, ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ವಿದೇಶಿ ಕನ್ಸಲ್ಟೆನ್ಸಿಯನ್ನ ಕರ್ನಾಟಕ ಹಣಕಾಸು ವ್ಯವಸ್ಥೆಯ ಮೇಲುಸ್ತುವಾರಿಗೆ ನೇಮಕ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ, ಅವರ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಹಲವಾರು ಕ್ರಮಗಳನ್ನ ಅವರು ಖಂಡಿಸಿದ್ದು, ಆ ಕುರಿತಾದಂತಹ ವಿವರಗಳನ್ನ ಇದೀಗ ನಿಮಗೆ ಕೊಡ್ತಾ ಹೋಗ್ತೀವಿ. ರಾಜ್ಯದ ಹಣಕಾಸು ವ್ಯವಸ್ಥೆಯ ಮೇಲುಸ್ತುವಾರಿಗಾಗಿ ವಿದೇಶಿ ಕನ್ಸಲ್ಟೆನ್ಸಿ ನೇಮಕ ಕ್ರಮವನ್ನ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸುತ್ತ ತಜ್ಞ ಅಧಿಕಾರಿಗಳು ಇದ್ದರೂ ಕೂಡ ವಿದೇಶಿ ಕನ್ಸಲ್ಟೆನ್ಸಿ ನೇಮಕ ಮಾಡಲಾಗಿದೆ. ಕಳೆದ ಒಂದು ವರ್ಷದಿಂದ ಸರ್ಕಾರ ಎಲ್ಲಾ ವಿಷಯದಲ್ಲಿಯೂ ಕೂಡ ವಿಫಲವಾಗಿದ್ದು, ಒಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಯಾವುದೇ ಹೂಡಿಕೆ ಬಂದಿಲ್ಲ. ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಬಳಲುತ್ತಿದೆ ಅಂತ ಅವರು ಟೀಕಿಸಿದ್ದಾರೆ. ಹಣಕಾಸು ವ್ಯವಸ್ಥೆಯ ಮೇಲುಸ್ತುವಾರಿಗೆ ಯಾಕೆ ಸಿಎಂ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಸೂಕ್ತ ವ್ಯಕ್ತಿಯನ್ನ ಗುರುತಿಸಲಿಲ್ಲ, ಇದರಲ್ಲಿ ಯಾಕೆ ವಿಫಲರಾದ್ರು, ಅಥವಾ ಬೇಕಂತಲೇ ಕ್ರಮವನ್ನ ತೆಗೆದುಕೊಂಡ್ರ, ವಿಶೇಷ ತಜ್ಞರು ಸಹಕಾರ ನೀಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಬಿವೈ ವಿಜಯೇಂದ್ರ ಹೇಳಿದ್ರು. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸೋಲಿಗೆ ಯಡಿಯೂರಪ್ಪ ವಿಜಯೇಂದ್ರ ಕಾರಣ ಎಂಬ ಶಾಸಕ ಬಿಪಿ ಹರೀಶ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಅವರು, ನಮ್ಮ ಶಾಸಕ ಮಿತ್ರ ಹರೀಶ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ, ಅವರಿಗೆ ಒಂದು ಮಾತು ಹೇಳ್ತೇನೆ, ಬಹಿರಂಗವಾಗಿ ಹೇಳಿಕೆ ಕೊಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಂದರೆ ಹೇಳಲಿ, ನನ್ನದೇನು ತಕರಾರಿಲ್ಲ. ಆದರೆ ನಾನು ರಾಜ್ಯಾಧ್ಯಕ್ಷನಾಗಿ ಏನೇ ಮಾಡಿದ್ರು ಅಥವಾ ಯಾವುದೇ ಹೆಜ್ಜೆಯನ್ನ ಇಟ್ಟರು, ಅವರು ನಮ್ಮ ಪಕ್ಷದ ಕಚೇರಿಗೆ ಬಂದು ಚರ್ಚೆ ಮಾಡಿ ಅಂತ ಮನವಿ ಮಾಡ್ಕೊಳ್ತೇನೆ ಎಂದಿದ್ದಾರೆ. ಈ ರೀತಿಯ ಹೇಳಿಕೆಗಳನ್ನ ಕೊಡೋದ್ರಿಂದ ಪಕ್ಷಕ್ಕೂ ಲಾಭ ಆಗಲ್ಲ, ಸಂಘಟನೆಗೂ ಲಾಭ ಆಗೋದಿಲ್ಲ, ಬಿಜೆಪಿಯಲ್ಲಿ ಗುಂಪುಗಾರಿಕೆ ಜಾಸ್ತಿ ಆಗ್ತಾ ಇಲ್ಲ, ಎಲ್ಲರನ್ನೂ ಸರಿ ಮಾಡ್ತೇವೆ ಅಂತ ವಿಜಯೇಂದ್ರ ಹೇಳಿದ್ದಾರೆ.